ಮೆಟಲ್ ಪೇಪರ್ ತಗೊಂಡು ಈ ತರ ರೋಲ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಹೀಗೆ ರೋಲ್ ಮಾಡ್ತಾ ಮಾಡ್ತಾ ಫ್ರೆಂಡ್ಸ್ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಸಾಕು ಈ ತರ ರೋಲ್ ಆಯ್ತು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತೆ ಈ ತರ ರೋಲ್ ಮಾಡ್ಕೊಂಡು ಕೊನೆಯದ್ರಲ್ಲಿ ನಾವು ಸರಿ ಕಳ್ಕೊಂಡು ನೋಡಿ ಫ್ರೆಂಡ್ಸ್ ಆ ಥರ ನಾನು 8 ಸ್ಟಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಮಾಡಿದ್ದೀನಿ ಫುಲ್ ಈ ಕಾರ್ನರ್ ಅಲ್ಲಿ ಎಂಡಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಎಲ್ಲ ಫುಲ್ ಸ್ಟ್ಯಾಬ್ಲರ್ ಮಾಡ್ಕೊಂಡು ಮತ್ತೆ ಗಮ್ಮು ಹಾಕೊಂಡಿದ್ದೀನಿ ಅವಾಗ ಸ್ಟಿಫ್ ಆಗಿರೋದು. ನೋಡಿ ಫ್ರೆಂಡ್ಸ್ ತುಂಬ ನೋಡಿ ಈ ಥರ ಇರಬೇಕು ಟೈಟಾಗಿರಬೇಕು. ಒಂದು ಸ್ಟ್ಯಾಬ್ಲರ್ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಕಿತ್ತೋಗೋಕ್ಕೆ ಚಾನ್ಸ್ ಇದೆ. ಸೊ ನಾನು ಗಮ್ಮು ಮತ್ತೆ ಸ್ಟ್ಯಾಬ್ಲರ್ ಎರಡನ್ನೂ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಇವಾಗ ನಾನು ಫ್ಲವರ್ ಹೇಗೆ ಮಾಡೋದಂತ ಹೇಳ್ಕೊತೀನಿ. ಇದು 3 ಸೆಂಟಿಮೀಟರ್ ಸ್ಕ್ವಯರ್ ಫುಲ್ಲು 3 ಸೆಂಟಿಮೀಟರ್ ಇಲ್ಲಿ 3 ಸೆಂಟಿಮೀಟರ್ ಇಲ್ಲಿ 3 ಸೆಂಟಿಮೀಟರ್ ಇಲ್ಲಿ 3 ಸೆಂಟಿಮೀಟರ್. ಇವಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಹೀಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ ಫ್ಲವರ್ ಶೇಪ್ ಅಲ್ಲ ಬರೋಕ್ಕೆ ಸೆಮಿ ಸರ್ಕಲ್ ಹೀಗೆ ಕಟ್ ಮಾಡ್ಕೊಂಡು ಸೇಮ್ ಇದೇ ಪ್ರೊಸೀಜರು ಫ್ರೆಂಡ್ಸ್. ಇವಾಗ ಇದನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ್ರೆ ಈ ಥರ ಫ್ಲವರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ. ಮತ್ತು ನಾವು ಇವಾಗ ಏನು ಮಾಡಬೇಕಂದ್ರೆ ಈ ಥರ ಕಟ್ ಮಾಡಿಕೊಂಡು ಮತ್ತು ಕೊನೆಯಲ್ಲಿರೋ ಪೆಟಲ್ ಈ ಪೆಟಲ್ಗೆ ಗಮ್ ಹಾಕೊಳ್ಳಿ. ಗಮ್ ಹಾಕ್ಕೊಂಡು ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಬೀಡ್ಸ್ನ ಫಸ್ಟ್ ನಾವು ಈ ಥರ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಈ ಥರ ಫಸ್ಟು ಒಂದು ಬೀಡ್ ಹಾಕೊಳ್ಳಿ. ಮತ್ತು ನಾವು ಫ್ಲವರ್ ಮಾಡಿಕೊಂಡಿದ್ದೀವಲ್ಲ ಈ ಥರ ಅದನ್ನ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ. ಮತ್ತು ನಾವು ಸ್ಟಿಕ್ ಮಾಡಿಕೊಂಡಿದ್ದೀವಲ್ಲ ಈ ಸ್ಟಿಕ್ನ ನಾನು ಇಲ್ಲಿ ಹೀಗೆ ಮತ್ತು
ತಿರುಗಾ ಒಂದು ಬೀನ್ಸು, ಮತ್ತೆ ತಿರುಗಾ ಸ್ಟಿಕ್ಕು, ಮತ್ತೆ ಒಂದು ಬೀಡು. ಹೇಳ್ಕೊಡ್ತೀನಿ ಫ್ರೆಂಡ್ಸ್.